ಮಾಡಕತ್ತಿ. ಇವತ್ತು ಪಲ್ಲವಿ ಇದು ಸೀಮಂತ ಮಾಡಕತ್ತೀವಿ ರೀ, ಎಲ್ಲಾರ ಸೇರಿ ಪಲ್ಲವಿ ಇದು ಸೀಮಂತ ಮಾಡೋಣ ಬರ್ರಿ. ಸಾವಿ ಮಂದಿಗತಿ ಇಷ್ಟು ಲೇಟ್ ಅನ್ಲೇ ಬರುದು, ಲಗು ಬರ್ಬೇಕಿಲ್ಲ, ಹುಡುಗಿ ಕರ್ಕೊಂಡ್ ಬರ್ಬೇಕಿಲ್ಲ. ಗನ ಕಿರಿಕಿರಿ ಮಾಡ್ತಾ ಹಾಕಿ ಅದಕ್ಕೆ ಅವು ಏನಲ್ಲ ಇಲ್ಲೇ ಮನೆ ಬಿಟ್ಟು ಹೋಗು, ನಾ ನೋಡ್ಕೊಂತೀನಂತ ಹಂಗೇನಾರ ಆತಂದ್ರೆ ನಾ ಫೋನ್ ಹಚ್ತೇನೆ ಅಂದ್ಲು. ಮತ್ತೆ ಬಂದೆ ವಿದ್ಯಾ, ನಾನು ಮಾತಾಡ್ಸಕತ್ತ ನೋಡು ಬಾ ಬಾ ಅಂತ. ನೀನ ಬಾ ಬಾ ಬಾ, ಪಾಪನ ಹತ್ರ ಕರ್ಕೊಂಡು ಹಾಕಿನ್ ಬಾ. ಹೂವಿನ ಆರಾದ ಏನು ತರಿಸಿಲ್ಲನ ದೊಡವ, ಧುಮ್ಧಾಮಾಗಿ ಮಾಡ್ಬೇಕಿಲ್ಲ, ನಮಗೆಲ್ಲ ಧುಮ್ಧಾಮಾಗಿ ಮಾಡ್ಬೇಕಂತ ಆಸೆನವ. ಇವರು ಬ್ಯಾಡ ನಕತ್ರು, ಮತ್ತು ವೈನಿನ ಕೇಳೋಣ ಅಂದೇನಿಲ್ಲ, ಏನೋ ಅಬ್ಬ ನಮ್ಮ ಕಾದ್ಯಪ್ಪ ಅಂತೇಳಿ ನಾ ಅಂದ್ರೆ ಬ್ಯಾಡ ಅಂತತಿ. ಎದಕ್ಕದ ಅಷ್ಟು ಧುಮ್ಧಾಮಾಗಿ ಮಾಡೋದು ಅಂತೇಳಿ ಖರ್ಚಿನ ಮಾರ್ಗ ಅಂತೇಳಿ ಬೇದಾಡಕತ್ತ. ಅವ್ರಿಗೂ ಖರ್ಚಿನ ಮಾರ್ಗ, ನಮಗೂ ಖರ್ಚಿನ ಮಾರ್ಗ ಅಂತೇಳಿ ಅನ್ನಕತ್ನ. ಮತ್ತು ಇನ್ನೇನು ಮಾಡೋದು, ಅದಕ್ಕೆ ಮನೆಯನ್ನವ್ರತ್ತ ಸೇರ್ಯಾರ ಈಟ ಮಾಡೋಣ ಅಂತೆ, ಅದಕ್ಕೆ ರೋಗ್ತಿಲ್ಲಪ್ಪ ಅಂತೆ ಅಂದಾಗ ಹ್ಞೂ ಅಂತ ಒಪ್ಪೊಂದು ಕುರ್ಚೆ ಮಾಡ್ಕೊತಾನ ನೋಡು. ಹಾರ ತರಬೇಕಿಲ್ಲ ಆಕಿ ಯಂಕವ್ ಹೇಳ್ಬೇಕಿಲ್ಲ, ಹಾರ ಚಂದ ಕಟ್ತಿದ್ಲ ಆಕಿ. ಆಕಿ ಯಂಕಿಗೆ ಹೇಳಿದ್ವಿ, ಆಕಿ ಮುಂಜಾನೆ ಹೋಗ್ತಾ ಕದ ಹಾಕೊಂಡು ಓಡ್ ಹೋಗ್ಯಾಳ, ಎಲ್ಲಿ ಹೋಗ್ಯಾಳ ಗಾಯ ಈಗ ಹಾರ ಇರ್ಲಾರ್ದ ಇವ್ರಿಗೆ ಕೂಸ ಮಾಡೋದು ನೋಡು. ಅಲ್ರಿ ಇವನ್ನೆಲ್ಲ ಹಾಕೆ ಮಾಡ್ಬೇಕಂತಾರನ, ಅದು ಸೀಮಂತ ಎದಕ್ಕೆ ಮಾಡ್ತಾರ, ಹೆಣ್ಮಕ್ಳಿಗೆ ಗಟ್ಟ ಮಾಡ್ಬೇಕು, ನಮ್ಮನ್ನ ಮಗ್ಳು ಕುಂದ್ರಿಸಿ ಏನು ನಾವು ಪ್ರೆಗ್ನೆಂಟ್ ಆಗಿರ್ತೀವಿ ನಮ್ಮನ್ನ ಕುಂದ್ರಿಸಿ. ಇದೆಲ್ಲ ಎಲ್ಲಿ ಪದ್ಧತಿ, ಇದು ಓಟ್ ಪದ್ಧತಿ, ಇದು ಹಂಗೆ ಒಂದು ಗೊತ್ತಾಗವಲ್ದು, ನಮ್ಮನ್ನ ಯಾಕೆ ಕುಂದ್ರಿಸ್ತಾರಂತೆ. ಹಿಂದಿಂದ ಮಾಡ್ಕೊಂಬಂದ ಪದ್ಧತಿ ಅನ್ನೇನ ಬಿಡಾಕಾಗತ್ತಾನೆ, ಬರೀ ಮಾತು ಹೇಳೋದಾಗುತ್ತ, ಬಡ ಬಡ ಆರತಿ ಮಾಡ್ಪಾರ. ದೀಪಕ್ಕ ನೀ ಮಾಡ್ವಾ, ನಾವಲ್ವಾ ಈ ಮನೆ ಹೆಣ್ಮಗಳದಿ, ಇದು ನಿಂದ ಚಾಜ, ನೀ ಮಾಡವ್ವ. ಅಂದಂಗ ಪರ್ವ ಮಲ ಬರ್ಲಿಲ್ಲನ? ಬರ್ಲಿಲ್ಲರಿ ಮಾಮ, ಅವ್ರದ್ದು ಏನೋ ಕೆಲಸ ಇತ್ತಂತ, ಅದಕ್ಕೆ ನೋಡ್ತೀನಿ ಆದ್ರೆ ಬರ್ತೀನಿ ಅಂದಿದ್ರು, ಬರ್ಲಿಲ್ಲ ಬಿಡ್ರಿ. ಬೇಬವ್ವ ಮತ್ತೆ ಅವರು ಬೀಗರಿಗೆಲ್ಲ ಹೇಳಿದ್ದಿಲ್ಲ, ನೀನು ಫೋನ್ ಮಾಡಿ. ಮಾನ್ಯ ನಾನು ಇಲ್ಲೇ ಕುಂತೀನಿ, ಬೇಬವ್ ಫೋನ್ ಮಾಡಿದ್ಲು ಅವ್ರ ಬೀಗರಿಗೆ. ಅವ್ಯಾವು ಅವ್ರ ಅತ್ತಿ ಏನ ಬರೋಬ್ಬರಿ ಇಲ್ಲ ಬಿಡು, ಒಲ್ಲೆ ನಾ ಮಾತಾಡಂಗಿಲ್ಲ, ಆಕಿನ ಕಳಿಸ್ಕೊಡ್ತೀವಿ ನೋಡಿ ಪಾರಿ ಅಂದ್ಬಿಟ್ಲು. ಮತ್ತೆ ಇನ್ನೇನೈತಿ ಮಾತಾಡಲಾರ್ದು, ಅವ್ರಿಗೇನು ಎದಿಮ್ಯಾಗ ಬಿದ್ದು ಮಾತಾಡ್ಸೋದೈತನ. ಈಗ ಆರತಿ ಆಟ ಮಾಡೋದು ಹೋದಿಲ್ವೇ ಗುಡಿಗೆ, ಅದು ಕರ್ಕೊಂಡು ಹೋಗೋದು. ಏ ಗುಡಿಗೆ ಪಡಿಗೆ ಎಲ್ಲಿ ಇಲ್ಲ, ಇಲ್ಲೇ ದೇವ್ರ ಜಗಲಿ ನಮಸ್ಕಾರ ಮಾಡ್ತೀವಿ, ಆಟೋ ದೂರ ಏನು ಹೋಗೋದು ನನ್ನ ಕೈಲಿ ಆಗಂಗಿಲ್ಲ, ನಾನು ಬರಂಗಿಲ್ಲ. ಈಗಿನ ಕರ್ಕೊಂಡು ಹೋಗ್ಬೇಡ್ರಿ, ಕತ್ತಲಾಗ ಏನು ಮಾಡ್ತೀರಿ, ಬೇಡ ಯಾಕೆ ಜಗಲಿ ನಮಸ್ಕಾರ ಮಾಡಿದ್ರೆ ಆಗುತ್ತಿಲ್ಲ, ಎಲ್ಲಿದ್ರು ದೇವ್ರ. ಏಯ್ ಸುಮ್ ಕುಂದ್ರ ಹಿಂಗತಿ ಮಾತಾಡ್ತದ ನೋಡಿ ನಮ್ಮ ರಾಮ, ಅದು ಒಂದು ಪದ್ಧತಿ ಅನ್ನೋದು ಇರ್ತತಿ. ಪದ್ಧತಿ ಇರ್ತತಿ ಇಲ್ಲಂತಲ್ಲ, ಅದಕ್ಕೆ ನೀವು ಕೈಲಿಗೆ ಕಾಲಿಲೆ ಹಾಕಿ ಅವನ್ನ ಸೇರಿಸಿ ಇಷ್ಟು ಇಂಥ ದ್ವಾರದ ಮಾಡಿರ್ತೀರಿ, ಜಗಲಿ ಮೇಲೆ ದೇವ್ರ ಇರ್ತಾವ, ಇಲ್ಲಿ ಪೂಜೆ ಮಾಡ್ತೀರಿ ಇಲ್ಲ. ಹಾಂ ಯಾಕೆ ಇಲ್ಲಿ ನಮಸ್ಕಾರ ಮಾಡಿದ್ರು ಒಲ್ಲೆ ಅಂತವನ ದೇವ್ರ. ಏ ಇಲ್ಲಪ್ಪ ರಾಮು, ನೀನು ಹೆಂಡತಿ ಪಲ್ವಿ ಕರ್ಕೊಂಡು ನಾ ದೇವ್ರ ಗುಡಿಗೆ ಬಂದು ನಮಸ್ಕಾರ ಮಾಡಂತವನ, ಎಲ್ಲಿ ನಮಸ್ಕಾರ ಮಾಡಿದ್ರು ದೇವ್ರ ದೇವ್ರನ. ನಮ್ಮ ಮನಸ್ಸು ಶುದ್ಧಿ ಇತ್ತಂದ್ರೆ ಇಲ್ಲೇ ಕುಂತ್ಕೊಂಡು ನಮಸ್ಕಾರ ಮಾಡಿದ್ರು, ದೇವ್ರ ಆಶೀರ್ವಾದ ಮಾಡಿದ್ರೆ ಮಾತು ಮುಗಿದು ಹೋತ್ ಬೇವ. ಅದ ದೇವ್ರಿಗೆ ಹೋಗ್ಬೇಕು, ಇಲ್ಲೇ ಹೋಗ್ಬೇಕು, ಅಲ್ಲೇ ಹೋಗ್ಬೇಕು, ಹ್ಞೂ ಹ್ಞೂ ಎಲ್ಲ ದೇವರು ಅಂದ. ನೋಡ್ರವ ಇಂಥ ತಿರುಮೂಲಿ ಮಾತಾಡೋರಿಗೆ ಏನು ಹೇಳುದು, ರೂಪದ ಬಾ ಅಂತ ಹೇಳಿದ್ದೆ, ಅವರು ವಾರನ ಕರ್ಕೊಂಡು ಬರಲೇ ಇಲ್ಲ ನೋಡೋಕೆ. ಅತ್ತಿ ನೀವು ಫೋನ್ ಹಚ್ಚಿ ಹೇಳಿದ್ರೆ ರೂಪದ ಬರ್ರಿ ಅಂತೇಳಿ. ಹ್ಞೂ ಬಾ ಅಂತ ಹೇಳಿದ್ವ, ಬರ್ತೀನ್ರಿ ಅಂತ ಅಂತ ಹುಡುಗದ. ಈದ ಮೇಲೆ ಏನಾರ ಬರ್ಬೋದು, ಇವು ಬಸ್ಸಿಂದು ಘನ ಅನಾನುಕೂಲ. ಹಾಂ ಪ್ಯಾಟ್ಯಾಗ ಬಸ್ನ್ಯಾಗ ಮಂದಿ ಇರ್ಲಿಕ್ಕೆ ಅಂದ್ರೂ ಏರಿ ಬೇರಿ ಏರಿ ಬೇರಿ ಬಿಡ್ತಾರ, ಈ ಹಳ್ಳಿಯನ್ನು ನಾ ಹಂಗತಿ ಮಾಡ್ತಾವ. ಬಾಯನ್ ಮತ್ತೆ ಬಾಯಾಗಿತ್ತು, ಬಂದೇ ಬಿಟ್ಲ ರೂಪ, ಬಂದಿದ್ದು ಚಲೋ ಆತು, ಬರ್ರಿ ಬರ್ರಿ ಅಂತೇರ ಕುಂದ್ರು, ಬರ್ರಿ ಬರ್ರಿ ಕುಂದ್ರು ಬರ್ರಿ, ಮನೆ ಒಂದು ಹಿಡಕ್ರಾಗತ್ತ. ನಮ್ಮ ರಾಮಗೆ ಹೇಳಿದ್ರ ನಾ ಯಾಕಂತ ನೋಡು, ಹಾ ಇನ್ನೊಂದು ಮನೆ ಕೊಡ್ಸೋಣಪ್ಪ ಅಂದ್ರೆ ಬ್ಯಾಡ ಅಂತ, ಇದೋ ಮನೆ ಇರಲಿ ಅಂತ ಸುಮ್ ರಾಕ್ ದಾಂಡ ಅಂತ ನೋಡೇ ಅವ. ನೀ ಬರೀ ಹರಿಕತೆ ಜಾಸ್ತಿ ಬೇವ, ಒಂದಿಟ್ಟು ಸುಮ್ಮರು ಬಂದ್ರೆ ಯಾಕರ ಚಲೋ ಆತು ಬರ್ರಿ. ರೂಪ ಅವ್ಲಗೂ ಬರ್ಬೇಕಿಲ್ಲ, ಅವ್ರನ್ನ ಕರ್ಕೊಂಡು ಬಸ್ಸಿನೊಂದು ಭಾಳ ಅನಾನುಕೂಲ್ರಿ ನಮ್ಮ ಊರಿಗೆ, ಹಿಂಗಾಗಿ ಅಲ್ಲೇ ಲಗುನ ಬಿಟ್ಟಿವಿ, ನಸಿನಾಗ ಆರಕ್ಕೆ ಬಿಟ್ಟಿವಿ, ಲಗುನ ಬರಲೇ ಇಲ್ಲ ಬಸ್, ಅಲ್ಲೇ ಎಂಟಕ್ಕೆ ಬಿಡುತ್ತೆ, ಮತ್ತು ಅಲ್ಲಿ ಇಲ್ಲೇ ಹತ್ತಿ ಬರ್ಬೇಕಲ್ಲ, 20 ಆತು ನೋಡ್ರಿ. ನೀವು ಬಂದಿದ್ದೆ ಚಲೋ ಆತ. ಮಂಗಳ ಬರಲಿಲ್ಲ ಅವಿನಿ, ಮಂಗಳದ ಸುದ್ದಿ ದ್ವಾರದೈತಿ, ಅವ್ರ ಅತ್ತೆನ ಮನೆ ಬಿಟ್ಟು ಹೊರಗೆ ಹಾಕ್ಯಾಳ ಅಂತ, ಅವ್ರ ಮಾವನ ಅವ್ರ ಕೂಟ ಬಂದಾನಂತ. ಈ ಒಂದು ಬಾಡಿಗೆ ಮನೆಯಾಗ ಅದಾರಿ ಈಗ, ಅದು ಅವ್ರ ಮಾವಂದು 1 ಎಕರೆ ಹೊಲ ಇತ್ತಲ್ಲ ಅದನ್ನ ಮಾಡ್ಕೊಂಡು ಅದಾರ ನೋಡು. ಓಯ್ ಅದ್ರ ಅಪ್ಪಡ ಪೋಸಿ ಅದೆಂಥದೈತಿ, ಇದೊಂದು ಮಗನ ಹೊರಗೆ ಹಾಕೈತೆ, ಅದು ಮಗಳ ಜೀವನ ಹಾಳಾಗೈತೆ ಅಂತೇಳಿ ಇವನ್ ಜೀವನ ಹಾಳು ಮಾಡ್ಕೊ ಅಂತೇಳಿ ಅಂದಳ. ಮಗ ಯಾಕೆ ಕೇಳ್ತಾನ, ಮಗ ಐತಿ ಹಂಗೂ ಒಂದು ನಾವಲ್ಲಿ ಅಂತೇಳಿ ಅಂದ ನೋಡು. ಜಗತ್ನಾಗ ಇಂಥ ತಾಯಿಗಳು ಇರ್ತಾರ, ಏ ಅದ್ರ ಮಕಾಸಿ ಹಿಂಗೆ ಒಣ ಶಟಮತಿ ಮಾಡಿ ಮಗಳ ಜೀವನ ಹಾಳು ಮಾಡಿದ್ಲು, ಈಗ ಮಗನ ಹೊರಗೆ ಹಾಕೈತಿ, ಮುಂದೆ ಹೆಂಗೆ ಮಾಡ್ತತಿ ಏನ. ಮುಗಿಸ್ರೆ ಅಲ್ಲಿಗೆ ಇನ್ನು ಅವ್ರ ಸುದ್ದಿ ಬರ್ತೇನೆ ಅಂದಿದ್ಲು, ಬರಲೇ ಇಲ್ಲ ಏನಾರ ಎರಡು ಹಿಂಕಿ ಆಗಿರ್ಬೇಕು, ಈಗ ಮನೆ ಒಂದು ಬೇರೆ ಮನೆಯವಲ್ಲ ಅದಕ್ಕೆ ಹಂಗತಿ ಆಗಿರ್ಬೇಕು.
ಯಾವ ಆರ್ತಿ ಮಾಡೋದಾತ, ಒಂದ್ ಯಾರ ಹಾಡ ಹಾಡ್ರಿ ಶೋಭಾನೆ ಪದ. ನನಗೂ ಬರಂಗಿಲ್ಲ ಶೋಭಾನೆ ಪದ. ನೀನ ಚಂದ ಆಡ್ತಿಯ ಪರ ಹಾಡ. ಹ್ಮ್ ದೊಡ್ಡ ಹಿರಿಯಳು, ನಾ ಇಂತ ಶೋಭಾನೆ ಪದ ಹಾಡಕ್ ಬರ್ತಿದ್ದೀತನ. ಸುಮ್ಮನೆ ದೇವ್ರು ಒಂದ್ ಯಾರು ಹಾಡ ಹಾಡ್ತೀನಿ, ಇಂತ ಶೋಭಾನೆ ಪದ ಅಂತ ಬಂದ ಪದ ಬರಂಗಿಲ್ವ. ನಂಗ ರುದ್ರ ಮುಂದ್ ಕರಿಬೇಕಿತ್ತು ನೋಡು, ಗನ ಚಂದ ಹಾಡ್ತಾ ಹಾಕಿ ಶೋಭಾನ ಪದ. ಮನ್ನೆ ನಮ್ ಕೂಸ್ದಾಗ ಆಕಿನ ಹಾಡಿದ್ಲು. ಮಂಗಳ ಗೌರಿಗೆ ಮಂಗಳ ಸೀಮಂತ, ಮುತ್ತೈದಾರೆಲ್ಲ ಸೇರಿ ಹರಿಸಿರೆ. ಸೋ ಎನ್ನೀರೆ ಶೋಭಾನೆ ಎನ್ನೀರೆ. ಅಯ್ಯಂತ ಶೋಭಾನೆ ಪದ ಒಂದ ನೋಡಿ ಹಾಡಿ ಮುಸೆ ಬಿಟ್ರಲ್ಲ, ಇನ್ನತ್ ಹಾಡ್ರಿ. ನನಗೂ ಗ್ಯಾಸ್ ಇದೀವ, ಮೊದ್ಲೇಕೆಲ್ಲ ಹಾಡ್ತಿದ್ವಿ, ಈಗೆಲ್ಲ ಮರೆತು ಬಿಟ್ಟಿವಿ. ಓಎಸ್ ಆಗಿಂದ ಉಷ್ಟ್ರ ಆರ್ತಿ ಮಾಡ್ರಿ. ಎಷ್ಟು ಮಂದಿ ಮಾಡಿದ್ರು ಆರ್ತಿನ ಅಂತಾರ ದೊಡ್ಡ ಹಾಕಬೇಕು ಮಾಡ್ಯ. ಮಾತು ಮುಗಿತು ನಡಿ, ಇಲ್ಲಿ ಅಡ್ಡಾಡಕ್ಕೊಂದು ಜಾಗ ಇಲ್ಲ ಏನಿಲ್ಲ. ಯಾಕ ಹಾಕಬೇಕು ಮಾಡಿದ್ರೆ ಅಲ್ಲ ಅಂತಾರನ. ಸಿರಿ ಚಂದ ತಂದಿರಿ. ನಮ್ಮ ಅಣ್ಣಗೆ ಏನು ತಂದಿರಿ ಬಂಗಾರನ? ಹಾಂ ಮತ್ತು ಈಟರ್ ಮ್ಯಾಗ ಮುಗಿಸ್ಬಿಟ್ರೇನ? ನಾವೆಲ್ಲ ಬಂಗಾರ ತರಕತ್ತಿದ್ದೇವ. ನಿಮ್ಮ ಅಣ್ಣ ಬ್ಯಾಡ ಅದನ್ನು ತಂದ್ರೆ ಅಂದ್ರೆ ಕುಂಬಸನ ಮಾಡಬೇಡ್ರಿ ಅನ್ನ ಬಿಟ್ಟು ಬಂದಿವು. ನಮ್ಗೂ ಅವ್ರು ಚಲೋ ಆತ್ಬಿಡು ಅಂತಿ. ಹಾಗ ಏನ ನೀ ಶಾನೆ ಅಲ್ಲಿ ಬೀಗ್ರು ಕೊಡ್ತೀನಿ ಅಂದಾಗ ಅವಾಗ ಸುಮ್ಮನೆ ಇಸ್ಕೊಂಡ್ಬಿಡ್ಬೇಕು. ಏ ಬೇಡವಾ ನಮ್ಗೆ, ಕೊಟ್ಟು ಹಂಗಸು ಬೀಗ್ರು ಬ್ಯಾಡ ನಮ್ಗೆ. ದೇವ್ರು ನಮ್ಗೆ ರೆಟ್ಟೆ ಶಕ್ತಿ ಕೊಟ್ಟನ, ದುಡಿ ನಾವೇ ದುಡಿದು ನಾವು ಮಾಡಿಸ್ಕೊಂಡು ಜಮ್ ಅಂತಿರ್ಬೇಕು. ಬೀಗ್ರದ ಬಿಡೇದಾಗಿರ್ಬಾರ್ದು. ಹೋಗದ್ ನೋಡ್ ಲಾ ಪಾಯಿಂಟ್. ನಮ್ಮಣ್ಣನ ಬಂಗಾರ ಇದ್ದಂಗ, ಇನ್ ಯಾಕೆ ಬೇಕು ನಮ್ಮ ಅಣ್ಣ ಬಂಗಾರ? ಇದೆಲ್ಲ ಮುಗೀತೀಗ, ಇದ ಖುಷಿ ವಿಚಾರದಾಗ ಇಲ್ಲೇ ಹೇಳ್ಬಿಡ್ತೀನಿ, ಎಲ್ಲಾರು ಇಲ್ಲೇ ಇದ್ರಿ. ಮತ್ ನೋಡು ಸಣ್ಣಾಕಿ ಈಕಿ ಬಾಯಾಗ ದೊಡ್ಡ ದೊಡ್ಡ ಮಾತು ಬರ್ತಾವ ಅಂತ ಯಾರು ತಪ್ಪು ತಿಳ್ಕೊಬೇಡ್ರಿ. ಈಗ ಜಗದೀಶ್ ಮಾವನ್ ಲಗ್ನ ಮಾಡೋದನ್ನ ಹೆಂಗೈತಿ? ನಾನು ಅನ್ನ ಅಂತೀನಿಲ್ಲ ಪಾರಿ, ನಾ ಯಾಕಂತಾನ ಲಗ್ನ ಆಗಕ್ಕ? ನಿಮ್ಮ ಮಾವ ನಾ ಏನ್ ಮಾಡ್ಲಿವ, ನೀನ ಹೇಳು, ನೀನ ಒಂದಿತ್ತು ತಿದ್ದಿ ಬುದ್ಧಿ ಹೇಳು ಅವಂಗ. ನಾ ಒಂದು ಹೆಣ್ ನೋಡಿ ನಿತ್ತಿ, ಈಗ ನೀವು ಒಟ್ಟ ಒಪ್ಪಕ್ಕ ಮಾವ ಒಪ್ಪೇನ? ಈಗ ನೀವು ಹ್ಞೂ ಅನ್ಬೇಕು ನೋಡು. ಮಾವ ನೀನು ನೀ ಯಾ ಹೆಣ್ಣು ತೋರಿಸ್ತಿ ಪಾರಿ, ಆ ಹೆಣ್ಣಿನ ಕೈಲಿ ನನ್ನ ಮಗನಿಗೆ ತಾಯಿ ಕಟ್ಟಿಸ್ತೀನಿ. ದೂಸರ ಮಾತು ಮಾತಾಡಂಗಿಲ್ಲ ನಾನು. ಏನಂದ್ರೆ ಜಗದೀಶ್ ಮಾವಗ ರೂಪಾಗ ಹೊರಕ್ ಹೊರ ಹಾಕತ್ತೆ ಅಂತೇಳಿ ನಾ ಅನ್ಕೊಂತೀನಿ. ಮತ್ತು ನೀವು ಹೆಂಗೆ ಅಂತೀರಿ? ಊರಾಗ ಇವ್ರ ಬಗ್ಗೆ ಇಲ್ಲಿ ಸಲದ್ ಮಾತಾಡಕತ್ತಾರ. ಅವ್ರಿಬ್ರು ನೋಡು ಏನು ಇರ್ಲಿಕ್ಕಂದ್ರು ಗ್ಯಾತ್ಯಾನ ಇದ್ರು ಅದ್ರ ಬಗ್ಗೆ ಉಪಕಾರ ಹಚ್ಚಿ ಮಾತಾಡಕತ್ತಾರ. ಮಂದಿ ಬಾಯಿಗೆ ತುತ್ತಾಗೋದು ಬೇಡ, ಅದಕ್ಕೆ ಇವ್ರಿಬ್ರು ನೋವೊಂದು ಮಾಡ್ಬೇಕಂತೇ ನಾ ಅಂತೀನಿ. ನೀವೇನಂತೀರಿ? ಈಗ ರೂಪಾ ರವನು ಬಂದಾಳ, ಇಲ್ಲಿ ನೀವು ಅದಿರಿ ಮಾತಾಡ್ಕೊರಿ, ಇದು ನನ್ನ ಅಭಿಪ್ರಾಯ. ಮಾವ ಹ್ಞೂ ಅಂತಂದನ. ಪಾರು ನಾ ಎಲ್ಲಿ ಹ್ಞೂ ಅಂದೆ? ಸುಮ್ಕುಂದ್ರ ಮಾವ ನೀ ಏನಂದಿ, ನೀ ಏನು ಹೇಳಿದ್ರು ಕೇಳ್ತೀನಿ ಅಂತಿ? ಅಲ್ಲ ನನ್ನ ಭಾಷೆ ಕೊಟ್ಟಿ ನೀನು, ಈಗ ನೀ ಲಗ್ನ ಆಗಬೇಕು. ಯಾಕೆ ಸನ್ಯಾಸಿ ಆಗಿರ್ತೀಯನ? ಸಾಯಿಕಾಲಕ್ಕೆ ಅತ್ತಿ ಮಾವನ ಕಣ್ಣಾಗ ನೀರು ಹಾಕಿಸ್ಬೇಡ. ಹಾಂ ಅವರು ಸುಖದಿಂದ ಇರ್ಬೇಕು, ಸಾಯಿಕಾಲಕ್ಕೆ ಅವ್ರನ್ನ ಚಂದ ನೋಡ್ಕೊಂಡು ಹೋರಿ, ಅವ್ರ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ರಿ. ಏನು ಪರ್ವ, ಈ ಹೇಳಕ್ಕೆ ಏನೈತಿ, ನನಗಂತೂ ಒಪ್ಪಿಗೆ ಐತಿ. ವಾ ನಿಮ್ಮ ಹತ್ತಿರ ನೋಡು ಏನಂತ ಕೇಳು. ಅಂತಾರನವ ಮತ್ತೆ ನೋಡು ಅಲ್ಲನ. ಮತ್ತೆ ಆಂಟಿಯರ್ ನೀವೇನಂತೀರಿ? ನೋಡ್ರಿ ಲಗ್ನ ಮಾಡಿಕೊಟ್ಟಿದ್ದೆ ನನ್ನ ಮಗಳನ್ನ, ಒಂದು ತಿಂಗಳಾರ ಚಂದ ಸುಖವಾಗಿರ್ಲಿಲ್ಲ ಅವ್ನ ಕೂಟ. ನೀವೆಲ್ಲರೂ ಒಪ್ಕೊಂಡ್ರಿ ಅಂದ್ರೆ ನಾನು ಒಪ್ಕೊಂಡಿಲ್ರಿ. ಈಗಾರ ನನ್ನ ಮಗಳು ಸುಖವಾಗಿರ್ತಾವ ಅಂತ ಒಪ್ಕೊಂತೀನಿ. ನನ್ನ ಗಂಡರ ಸುದ್ದಿಲ್ಲ. ಹಾಂ ಯಾರು ಹೆಣ್ಮಕ್ಳು ಬಾಳೇನು ಕೆಟ್ಟತಿ, ಮತ್ತೆ ಈಕಿ ಜೀವನಾರ ಚಂದ ಇರ್ತತಂದ್ರೆ ನಂದೇನೋ ಅಭ್ಯಂತರ ಇಲ್ರಿ. ಮಾಡ್ರಿ ಅದ್ರಾಗ ಏನೂ ಇಲ್ಲ. ಪರವ ಊರನ್ನ ನಮ್ಮ ಸುಮ್ಮಿರ್ತಾನು, ಅಯ್ಯೋ ಅದಾತ್ ಇದಾತ್ ಅಂತ ಹೇಳಿ ಆಡ್ಕೊಂತಾರವ. ಆಡ್ಕೊಂಡ್ರಿಗೆ ಏನು ಹೋತು, ಈಗ ಏನು ಸುಮ್ಮದಾರನ? ಪಾಪ ಅವ್ರಿಬ್ರು ನೋಡು ಏನು ಇರ್ಲಿಕ್ಕಂದ್ರು ಗೆಳೆಯ ಗೆಳತಿ ಅಂತ ಅಡ್ಡಾಡಿದ್ರು ಕಾದು ಕುಪ್ಪಕಾರ ಹಚ್ಚಿ ಇಲ್ಲದ ಸಲ್ಲದ ಮಾತಾಡ್ತಾರ. ನಿನ್ನೆ ಎಲ್ಲ ಕಿವಿಯಾರೆ ಕೇಳಿಸ್ಕೊಂಡಿನಿ ನಾನು ಇವ್ರಿಬ್ರ ಬಗ್ಗೆ ಮಾತಾಡೋದು. ಅವ್ರ ಬಾಯಿಗೆ ಆಹಾರ ಆಗೋ ಬದ್ಲಿ ಇವ್ರಿಬ್ರು ಲಗ್ನ ಮಾಡಿದ್ರೆ ಬಾಯಿ ಸುಮ್ ಸುಮ್ ಕುಂದಿರ್ತಾರೆ. ಹೆಂಗಿದ್ರು ಆಡ್ಕೊಂತಾರೆ ಮಂದಿ, ಅವ್ರದೇನು ಕೇಳ್ತೀರಿ ಹೇಳ್ರಿ. ರೂಪಾ ಕಷ್ಟಾಗಿದ್ಲು. ಹಾಂ ಯಾರು ಆಕೆಗೆ ಏನಾರ ಸಹಾಯ ಮಾಡ್ಬೇಕಿಲ್ಲ, ಇನ್ನೂ ಆಗಿ ಒಂದು ಕಲ್ಲು ಅಂತೇ ಹೋಗಿದ್ರು. ಅನ್ನೋರಿ ಏನು ಅಂದ ಅಂತಾರೆ ಹೇಳು. ಅಲ್ಲನ ಆಕೆ ಗಾಂಡಿ ಈಕಿ ಬಿಡಣ, ಒಂದ ವಾರಕ್ಕೆ ಮಾವನ ಕಡೆ ರೊಕ್ಕ ಇಸ್ಕೊಂಡು ಈಗ ಲಗ್ನ ಮಾಡ್ಕೊಂಡು ಧುಮ್ಧಾಮ್ ಆಗ್ಯದಾನ, ಅದ್ಯಾಕೆ ಆಕೆ ರೂಪ ಆಗ್ಬಾರ್ದು? ಏನ್ ತಪ್ಪಾಗತ್ತ? ಇಬ್ರಿಗೆ ವರ ಕೊರ ಐತಿ ಮಾಡ್ರಿ, ಅದೆಲ್ಲ ಹಿಂದಿನ ಕಾಲದಾಗಿತ್ತು. ಆದಾತಲೆ ಈದಾತಲೆ ಅಂತೇಳಿ ಒಂಟಿ ಹೆಣ್ಮಗಳು ಪಾಪ, ಆಕಿನ ಹೆಂಗ್ ಜೀವನ ಮಾಡ್ಬೇಕು? ಆಕೆ ಏನ ದೊಡ್ಡ ಹಿರಿಯಳನ? ಅನ್ನೋಳ ಬಾಯಾಗ ಮಣ್ಣು ಬಿತ್ತು. ಹೇಳ್ರಿ ನೀವು ಅಂಕರು ಒಪ್ಕೊಂಡಿರೋದಿಲ್ಲ ಯತಿ, ಈಗ ನೀ ಕೊನೆದಾಗ ಕೇಳ್ತೀನಿ ಏನಂತಿ? ಮೊದ್ಲೇ ಕಂಕರು ನನ್ನ ಮಗನ ಜೀವನ ಹಾಳು ಮಾಡಿದೆ, ಈಗೂ ನನ್ನ ಮಗನ ಜೀವನ ಹಾಳು ಮಾಡಕ್ ಇಷ್ಟ ಇಲ್ಲವಾ. ಪರವ ನಿನಗೇನು ಮನ್ಸಿಗೆ ಬರ್ತದೆ, ನೀ ಹ್ಯಾಂಗ ಇದು ಮಾಡ್ತೀನಿ ನಾ ಮುಂದೆ ಅಂತ ಇವ್ರಿಬ್ರು ಲಗ್ನ ಮಾಡ್ಬಿಡು. ಆಗ್ತದ ಸಿ ಬಸ್ಸೇ ಸೀಗ್ರಾಮ್ ಚುಲೋ ದಿನ ಐತಿಲ್ಲ, ಇಬ್ರು ನನ್ನ ನಿಂದಿಸಿ ಹಾರ ಹಾಕಿಸ್ಬಿಟ್ರೆ ಮಾತ ಮುಗಿದೋತು. ಅಲ್ಲೇ ದ್ಯಾಮಮ್ಮನ ಗುಡಿಗೆ ಹೋಗಿ ತಾಯಿ ಕಟ್ಟಿಸ್ಕೊಂಬಂದ್ಬಿಟ್ರೆ ಮಾತು ಮುಗಿದಾಗತ್ತೆ ಹೇಳ್ರಿ.